ಎಲ್ಲರಿಗೂ ನಮಸ್ಕಾರ. ಕಿಣೀಸ್ ವಾಸರೆ ಕಿಣೀಸ್ ಕಿಚನ್ ಯೂಟ್ಯೂಬ್ ಚಾನೆಲ್ಗೆ ಎಲ್ರಿಗೂ ಸ್ವಾಗತ. ನಾನು ವಿನಯ ಕಿಣಿ ಮೂಡುಬಿದ್ರೆಯಿಂದ. ಬಿಂಬುಳಿ ಮರ ನಮ್ಮ ಮನೆಯಲ್ಲಿ ಇದೀಗ ಫಸ್ಟ್ ಆದದ್ದು. ಬಿಂಬುಳಿ ನನ್ನ ದೊಡ್ಡಪ್ಪ ನೆಟ್ಟು ಒಂದು 3 ವರ್ಷ ಆಯ್ತು ಇದು ಸಸಿ. ಈಗ ಸ್ಟಾರ್ಟ್ ಆಗಿದೆ. ಬಿಂಬುಳಿಯಿಂದ ಪಿಕಲ್ ಕೂಡ ಮಾಡಬಹುದು, ಉಪ್ಪಿನಕಾಯಿ. ಮತ್ತೆ ನಾನು ಈ ಅಮಟೆಕಾಯಿ ಸಿಗದ ಸೀಸನ್ ಅಲ್ಲಿ ಕೆಲವು ಗಸಿ ಮತ್ತೆ ಪತ್ರೊಡೆಗೆಲ್ಲ ಬಿಂಬುಳಿ ಹಾಕಿ ಹೆಚ್ಚಾಗಿ ಯೂಸ್ ಮಾಡ್ತೇನೆ ಹುಣಸೆ ಹುಳಿಯ ಬದಲಿಗೆ. ನಾನು ನಿಮಗೆ ಒಂದು ಪಿಕಲ್ ರೆಸಿಪಿ ಹೇಳ್ತಾ ಇದ್ದೇನೆ. ಮಿಕ್ಸ್ಡ್ ವೆಜಿಟೇಬಲ್ ರೆಸಿಪಿ, ತರಕಾರಿ ನೊಂಚೆ ಅಂತ ನಮ್ಮದರಲ್ಲಿ ಹೇಳ್ತೇವೆ. ಎಲ್ಲ ತರಕಾರಿ ಸಾಧಾರಣ ಕಾಲಿಫ್ಲವರ್ ಅಲಸಂದೆ ಎಲ್ಲ ಹಾಕಿಬಿಟ್ಟು ಮಾಡುವಂತದ್ದು. ಫಂಕ್ಷನ್ ಗೆಲ್ಲ ಮಾಡ್ತೇವೆ ಇದು ಪಿಕಲ್ ಅನ್ನ. ಬಟ್ ಇದು ತುಂಬಾ ದಿನ ಏನು ಇಡ್ಲಿಕ್ಕೆ ಆಗೋದಿಲ್ಲ, ಮಾತ್ರ ಒಂದು 10-15 ದಿನ ಒಂದು ಫ್ರಿಜ್ ಅಲ್ಲೇ ಇಟ್ಟರೆ ಯೂಸ್ ಮಾಡಬಹುದು. ಮತ್ತೆ ಇದಕ್ಕೊಂದು ಗಂಜಿ ಊಟಕ್ಕೊಂದು ಕ್ಯಾರೆಟ್ ಕಿಸ್ಮುರಿ ಮತ್ತೆ ಈ ಪಿಕಲ್ ಹಾಕಿಬಿಟ್ಟು ಒಂದು ಗಂಜಿ ಊಟ ಮಾಡಬೇಕು, ಬಾರಿ ಒಳ್ಳೆದಾಗ್ತದೆ. ಇದನ್ನ ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು ನಾನು ಹೇಳ್ತೇನೆ. ಇವಾಗ ನಾನಿಲ್ಲಿ 2 ಕಾಲಿಫ್ಲವರ್, 150 ಗ್ರಾಮ್ಸ್, ಟೋಟಲ್ 300 ಗ್ರಾಮ್ ಸಣ್ಣ ಸಣ್ಣ ಕಾಲಿಫ್ಲವರ್ ತಗೊಂಡಿದ್ದೀನಿ, ಹಾಗೂ 2 ಕ್ಯಾರೆಟ್, ಕಲ್ ಕೆಜಿಗಿಂತ ಸ್ವಲ್ಪ ಕಡಿಮೆ ಅಲಸಂದೆ, 1-5 ಲಿಂಬೆಹಣ್ಣು ಬೇಕು, ಮತ್ತು 8-10 ಹಸಿಮೆಣಸಿನಕಾಯಿ, ಹಾಗೆ ಒಂದು ಮುಳ್ಳು ಸೌತೆ ಆಪ್ಷನಲ್ ಬೇಕಂದರೆ ಹಾಕ್ಕೊಳ್ಳಿ. ಇದು ಎಲ್ಲ ಉಪ್ಪಿನಕಾಯಿಗೆ ನೀವು ಬೆರೆಸಿದ್ರೆ ಉಪ್ಪಿನಕಾಯಿ ಬೇಗ ಕೆಡುತ್ತೆ. ನೀವೇನು ಮಾಡಿ ಅಂದರೆ ಉಪ್ಪಿನಕಾಯಿ ಆಗುತ್ತಲ್ಲ ಒಂದು ಜಾಡಿಯಲ್ಲಿ ಮರುದಿನ ಹಾಕಿಬಿಟ್ಟು ನಾವು ಸ್ವಲ್ಪ ಉಪ್ಪಿನಕಾಯಿ ಡೈಲಿಗೆ ಯೂಸ್ ಮಾಡೋ ಬೌಲಲ್ಲಿ ಸ್ವಲ್ಪನೇ ತೆಗೆದ್ಬಿಟ್ಟು ಅದಕ್ಕೆ ಮಾತ್ರ ನೀವು ಈ ಸಣ್ಣಗೆ ಹೆಚ್ಕೊಂಡು ಹಾಕ್ಕೊಳ್ಬೋದು ಮುಳ್ಳು ಸೌತೆ. ಆವಾಗ ಎಲ್ಲ ಉಪ್ಪಿನಕಾಯಿಗೆ ಮಿಕ್ಸ್ ಆಗಲ್ವಲ್ಲ. ಮತ್ತು ಹಸಿ ಶುಂಠಿ ಕೂಡ ಬೇಕು. ಇವಾಗ ಇದೆಲ್ಲನೂ ಚೆನ್ನಾಗಿ ತೊಳ್ಕೊಂಡು ಸಣ್ಣಗೆ ಹೆಚ್ಕೊಳ್ಬೇಕು. ಕ್ಯಾರೆಟ್ನ ಸಿಪ್ಪೆ ತೆಗೆದು ನಾನು ಚೆನ್ನಾಗಿ ತೊಳ್ಕೊಂಡು ಇವಾಗ ಕಟ್ ಮಾಡಿಟ್ಕೊಂಡಿದ್ದೀನಿ. ಹಾಗೆ ಕಾಲಿಫ್ಲವರ್ ಕೂಡ ಸಣ್ಣಗೆ ಹೆಚ್ಕೊಂಡಿದ್ದೀನಿ, ಅಲಸಂದೆ ಹೆಚ್ಕೊಂಡಿದ್ದೀನಿ, ಆಮೇಲೆ ಹಸಿ ಶುಂಠಿ ಕೂಡ ಸಣ್ಣಗೆ ಹೆಚ್ಚಿಬಿಟ್ಟು ಹಾಕ್ತಾ ಇದ್ದೀನಿ. ಇವಾಗ ಹಸಿಮೆಣಸಿನಕಾಯಿ ಕೂಡ ಸಣ್ಣಗೆ ಚಾಪ್ ಮಾಡಿಬಿಟ್ಟು ಹಾಕ್ತಾ ಇದ್ದೀನಿ. ನಿಮ್ಮ ಇದಕ್ಕೆ ಹುಳಿಗೆ ಬೇಕಂದರೆ ಮಾವಿನಕಾಯಿ ಬಳಸ್ಬೋದು. 5 ಲಿಂಬೆಹಣ್ಣಂತೂ ಬೇಕೇ ಬೇಕು. ಇದಕ್ಕೆ ಊರಿನ ಮೆಣಸಿನಕಾಯಿ ನಾನು ಯೂಸ್ ಮಾಡೋದ್ರಿಂದ ಸ್ವಲ್ಪ ಖಾರ ಜಾಸ್ತಿ ಇರುತ್ತೆ. ಅದಕ್ಕೆ ನಾನು 2 ಮಾವಿನಕಾಯಿನ ಹಾಗೆ ನಾನು ಕೊಚ್ಚಿಬಿಟ್ಟು ಹಾಕಿದ್ದೀನಿ, ಸಿಪ್ಪೆ ಸಮೇತ ಹಾಕಿದ್ದೀನಿ ಕೊಚ್ಚಿಬಿಟ್ಟು. ಮತ್ತು ನಾನು ಇದಕ್ಕೆ ಅಮಟೆಕಾಯಿ ಬೇಕಂದರೆ ಹಾಕ್ಕೊಳ್ಬೋದು. ನೀವು ಮಾವಿನಕಾಯಿ ಸಿಗಲಿಲ್ಲ ಅಂದರೆ ಅಮಟೆಕಾಯಿ ಕೂಡ ಹಾಕ್ಬೋದು. ಸಣ್ಣಗಿದ್ರೆ ಮೇಲ್ಗಡೆ ಈ ಸಿಪ್ಪೆನೆಲ್ಲ ಕಟ್ ಮಾಡಿಬಿಟ್ಟು ಹಾಗೆ ಹಾಕ್ಕೊಳ್ಬೋದು. ಇವಾಗ ನಾನು ಇದಕ್ಕೆ 3 ಇಡಿ ನಾನು ಕಲ್ಲುಪ್ಪು ಹಾಕ್ತಾ ಇದ್ದೀನಿ. ನೀವು ಈ ಥರ ಕಲ್ಲುಪ್ಪು ಯೂಸ್ ಮಾಡಿಲ್ಲ ಅಂದರೆ ಉಪ್ಪು ನೀರನ್ನು ಏನು ನೀರಲ್ಲಿ ಉಪ್ಪು ಹಾಕಿಬಿಟ್ಟು ಕುದಿಸಿ ತಣಿದ ನಂತರ ಆ ನೀರಲ್ಲಿ ನಾವು ಮೆಣಸು ಸಾಸಿವೆನೆಲ್ಲ ರುಬ್ಬಿಕೊಂಡು ಹಾಕ್ಕೊಳ್ಬೋದು. ಇವಾಗ ನಾನು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ. ಆಮೇಲೆ ಇದಕ್ಕೆ ನಾನು ಈ ಥರ ಲಿಂಬೆಹಣ್ಣಿನ ರಸ ಏನು ಬೀಜ ತೆಗೆದುಬಿಟ್ಟು ಲಿಂಬೆಹಣ್ಣಿನ ರಸ ಹೆಣ್ತಾ ಇದ್ದೀನಿ. ಫಂಕ್ಷನ್ ಟೈಮಲ್ಲಿ ವಿನೆಗರ್ ಯೂಸ್ ಮಾಡ್ತಾರೆ. ಇವಾಗ ಒಂದು 1/2 ಪಾವ್ಗಿಂತ ಸ್ವಲ್ಪ ಕಡಿಮೆ ನಾನು ಸಾಸಿವೆ ತೊಗೊಂಡಿದ್ದೀನಿ, 1/2 ಪಾವ್ಗಿಂತ ಸ್ವಲ್ಪ ಜಾಸ್ತಿ. ಆಮೇಲೆ ಊರ ಮೆಣಸು ತೊಗೊಂಡಿದ್ದೀನಿ, ಒಂದು ಅಂದಾಜಿಷ್ಟು ತೊಗೊಂಡಿದ್ದೀನಿ, ಒಂದು 40 ಇರ್ಬೋದು ಅನಿಸುತ್ತೆ. ಈ ಸಾಸಿವೆ ಮತ್ತು ಈ ಏನು ಅರಿಶಿನ ಮತ್ತು ಇಂಗನ್ನು ಹಾಕಿಬಿಟ್ಟು ನಾವು ಒಟ್ಟಿಗೆ ಈ ಥರ ಮಿಕ್ಸ್ ಮಾಡ್ಕೊಳ್ಬೇಕು. ಮಿಕ್ಸಿ ಚೆನ್ನಾಗಿ ನುಣ್ಣಗೆ ಪುಡಿ ಮಾಡ್ಕೊಳ್ಳಿ. ಅದು ಪುಡಿ ಆದ ನಂತರ ನಾವು ಈ ಮೆಣಸನ್ನು ಹಾಕಿಬಿಟ್ಟು ಮಿಕ್ಸಿ ಮಾಡ್ಕೊಳ್ಬೇಕು. ಈ ಥರ ಮೆಣಸನ್ನು ಹಾಕ್ಬಿಟ್ಟು ಈ ಥರ ಪೌಡರ್ ಮಾಡ್ಕೊಳ್ಳಿ. ಆಮೇಲೆ ಇದಕ್ಕೆ ನಾನಿದು ಕುದಿಸಿ ಆರಿದ ನೀರು, ಬಿಸಿ ನೀರು ಆರಿರುತ್ತಲ್ವ, ತಣಿದ ನೀರನ್ನು ಹಾಕಿಬಿಟ್ಟು ನಾನು ಮಿಕ್ಸಿ ನುಣ್ಣಗೆ ರುಬ್ಕೊಳ್ಬೇಕು. ಯಾಕಂತೇಳಿದ್ರೆ ಇದು ತಣ್ಣೀರಲ್ಲಿ ರುಬ್ಬಿದ್ರೆ ಉಪ್ಪಿನಕಾಯಿ ಬೇಗ ಕೆಡುತ್ತೆ. ನೀವಿಲ್ಲಾಂದರೆ ನಾನು ಈ ಥರ ಏನು ಉಪ್ಪು ನೀರನ್ನು ಮಾಡಿಕೊಂಡು ಅದು ತಣಿದ ನಂತರ ಆ ನೀರಲ್ಲಿ ಕೂಡ ರುಬ್ಕೊಳ್ಬೋದು. ಆದರೆ ಇದಕ್ಕೆ ತರಕಾರಿ ಇದಕ್ಕೆ ಹೆಚ್ಚಿರೋದಕ್ಕೆ ಉಪ್ಪು ಹಾಕಬೇಕಂತಿಲ್ಲ. ನಾನು ಅದಕ್ಕೆ ಉಪ್ಪು ಹಾಕಿದ್ದೀನಿ. ಬಟ್ ಇಲ್ಲಿ ನಾನು ಕುದಿಸಿ ಆರಿದ ನೀರಿನಿಂದ ರುಬ್ಕೊಂಡಿರೋದು. ಊರಿನ ಮೆಣಸು ನಾನು ಅದೇ ಹಾಕ್ತಾ ಇದ್ದೀನಿ. ಬ್ಯಾಡಗಿ ಮೆಣಸು ಹಾಕಿದರೆ ಸ್ವಲ್ಪ ಬೇಗ ಕೆಡುತ್ತೆ ಉಪ್ಪಿನಕಾಯಿ. ಗಾಟೆ ಮೆಣಸು ಹಾಕೋದ್ರಿಂದ ಕೆಡುತ್ತೆ ಯಾವಾಗಲೂ ಉಪ್ಪಿನಕಾಯಿ ಬೇಗ. ಅದಕ್ಕೆ ನಾನು ಊರ ಮೆಣಸೇ ಯೂಸ್ ಮಾಡ್ತಾ ಇರೋದು. ನಾವು ಹಸಿನೇನು ಡ್ರೈ ರೋಸ್ಟ್ ಎಲ್ಲ ಏನು ಮಾಡ್ತಿಲ್ಲ, ಬೇಕಂದರೆ ಮಾಡ್ಕೊಳ್ಬೋದು. ಹಾಗೆ ಇದೊಂದು 10-15 ದಿನ ಉಪ್ಪಿನಕಾಯಿ ಇವಾಗ ರೆಡಿಯಾಗಿದೆ. ಇದನ್ನು 10-15 ದಿನ ಒಂದು ಜಾಡಿಯಲ್ಲಿ ಹಾಕಿ ಫ್ರಿಜ್ಜಲ್ಲಿ ಇಟ್ಕೊಳ್ಳಿ. ಇದು ನೆಕ್ಸ್ಟ್ ಡೇ ಮಾತ್ರ ಏನು ಜಾಡಿಲಿ ಹಾಕ್ಕೊಳ್ಳಿ, ಒಂದು ಬಾಟಲಲ್ಲಿ ಹಾಕ್ಕೊಂಡು ಫ್ರಿಜ್ಜಲ್ಲಿ ಇಟ್ಕೊಳ್ಬೋದು. ಒಂದು ದಿನ ಹಾಗೆ ಹೊರಗಡೆನೇ ಇರಲಿ, ಸ್ವಲ್ಪ ಉಪ್ಪು ಹುಳಿಯೆಲ್ಲ ಎಳ್ಕೊಳ್ಬೇಕಲ್ಲ ಖಾರ ಎಲ್ಲ. ಇವಾಗ ನೋಡಿ ಇದು ನಾನು ಡೈಲಿ ಯೂಸ್ ಮಾಡ್ತಿರೋ ಬೌಲ್ಗೆ ನಾನು ಸ್ವಲ್ಪ ಏನು ಉಪ್ಪಿನಕಾಯಿ ಇದರಿಂದ ತೆಗೆದು ಅದಕ್ಕೆ ನಾನು ಮುಳ್ಳು ಸೌತೆ ಕೊಚ್ಚಿಬಿಟ್ಟು ಹಾಕಿ ಯೂಸ್ ಮಾಡ್ತಾ ಇರ್ತೀನಿ. ಉಳಿದ ಉಪ್ಪಿನಕಾಯಿ ಹಾಗೇ ಇದೆ ಇಲ್ಲಿ, ಯಾಕಂದರೆ ಇದಕ್ಕೆ ಹಾಕಿದರೆ ಕೆಡುತ್ತಲ್ವ ಬೇಗ. ನಾರ್ಮಲ್ ಎಲ್ಲ ಉಪ್ಪಿನಕಾಯಿಗೆ ನಾವು ಇದೇ ಥರನೇ ಮಸಾಲೆ ಹಾಕೋದು, ಇಂಗು ಅರಿಶಿನ ಸಾಸಿವೆ, ಹಾಗೆ ಕೆಲವೊಮ್ಮೆ ಹುರಿದು ಕೂಡ ಹಾಕ್ತೇವೆ ನಾವು ಇದನ್ನು.
ಹೆಣ್ಮಕ್ಕಳು ಮುಟ್ಟಿನ ಸಮಯದಲ್ಲಿ ಉಪ್ಪಿನಕಾಯಿ ಮಾಡಬಾರ್ದು, ಹಾಗೆ ಏನು ಉಪ್ಪು ನೀರಲ್ಲಿ ಹಾಕಿಟ್ಟಿರುವಂಥ ವಸ್ತುಗಳನ್ನು ಕೂಡ ಯೂಸ್ ಮಾಡಬಾರ್ದು ಅಂತೇಳ್ಬಿಟ್ಟು ಹೇಳ್ತಾರೆ, ಬೇಗ ಕೆಡುತ್ತೆ ಅಂತೇಳ್ಬಿಟ್ಟು. ಇವಾಗ ನಾನೊಂದು ನಮ್ಮ ಹೋಟೆಲ್ ಇದೆ, ಏನು ಹೋಟೆಲ್ ಶ್ರೀರಾಮ್, ಇಲ್ಲೊಂದು ಮಸಾಲೆ ದೋಸೆ ಮಾಡ್ತಾರೆ ನನ್ನ ಭಾವ. ಕಾರ್ಕಳದಿಂದ ಈಚೆ ಮೂಡುಬಿದ್ರೆ ಬರಬೇಕಾದ್ರೆ ನೀವು ಮಂಗಳೂರಿಗೆ ಹೋಗೋ ಈ ರಿಂಗ್ ರೋಡ್ ಹೈವೇನಲ್ಲಿ ಇದೆ ಹೋಟೆಲ್ ಶ್ರೀರಾಮ್ ಅಂತೇಳ್ಬಿಟ್ಟು. ಸಂಜೆ ಎಲ್ಲ ಸಾಧಾರಣ ಮಸಾಲೆ ದೋಸೆಗೆ ಜಾಸ್ತಿ ಎಲ್ಲರೂ ಡಿಮಾಂಡ್ ಮಾಡೋದು ನೋಡಿ. ಇವಾಗ ಬೆಳ್ಳುಳ್ಳಿ ಚಟ್ನಿ ಹಾಗೆ ತುಪ್ಪ ಹಾಕಿಬಿಟ್ಟು, ಒಳ್ಳೆ ತುಪ್ಪ ಹಾಕಿಬಿಟ್ಟು ಸ್ಪ್ರೆಡ್ ಮಾಡ್ತಾ ಇದ್ದಾರೆ. ಸೂಪರಾದಂಥ ಘಮ ಘಮ ಪರಿಮಳ ಬರ್ತಾ ಇದೆ ಬೆಳ್ಳುಳ್ಳಿ ಚಟ್ನಿ ಮತ್ತು ಇದು ಏನು ಮೆಣ್ಸು ಹಾಕಿಬಿಟ್ಟು ಮಾಡಿರೋವಂಥ ಚಟ್ನಿ. ಇದಕ್ಕೆ ಬಾಜಿನ ಹಾಗೆ ಸ್ಟ್ರೀಟ್ ಫುಡ್ ಸ್ಟೈಲಲ್ಲಿ ಫುಲ್ ಸ್ಪ್ರೆಡ್ ಮಾಡ್ತಾ ಇದ್ದಾರೆ. ಏನಿದು ಆಲೂಗಡ್ಡೆ ಪಲ್ಯ ಇದೆಯಲ್ವ, ಇದನ್ನು ಹಾಗೆ ಫುಲ್ ದೋಸೆಗೆ ಹಾಗೆ ಸ್ಪ್ರೆಡ್ ಮಾಡ್ತಾ ಇದ್ದಾರೆ. ಅಷ್ಟು ಕಲರ್ಫುಲ್ ಆಗಿ ಕಾಣ್ತಾ ಇದೆ ಅಲ್ವಾ ದೋಸೆ, ನೋಡ್ತಾ ಇರಬೇಕಾದ್ರೇ ಬಾಯಲ್ಲಿ ನೀರು ಬರ್ತಾ ಇದೆ. ಇವಾಗ ನಾನಂತೂ ತಿನ್ನೋದಕ್ಕೆ ಕಾಯ್ತಾ ಇದ್ದೀನಿ. ಇದು ನೋಡಿ ಎಷ್ಟು ಕ್ರಿಸ್ಪಿ ಆದಂಥ ಕಲರ್ ಕಲರ್ ನೋಡಿ. ದೋಸೆ ರೋಲ್ ಮಾಡಬೇಕಾದ್ರೆ ವಾವ್, ಎಷ್ಟು ಚೆನ್ನಾಗಿದೆ ಅಲ್ವಾ ದೋಸೆ ರೋಲ್ ಮಾಡ್ತಿರ್ಬೇಕಾದ್ರೇ ಬಾಯಲ್ಲಿ ನೀರು ಬರ್ತಾ ಇದೆ. ಹಾಗೆ ನಾನಂತೂ ಟೇಸ್ಟ್ ಮಾಡೋದಕ್ಕೆ ಈ ಸ್ಟ್ರೀಟ್ ಫುಡ್ ಸ್ಟೈಲಲ್ಲಿ ಮಾಡಿರುವಂಥ ಮಸಾಲೆ ದೋಸೆ ಟೇಸ್ಟ್ ಮಾಡೋದಕ್ಕೆ ರೆಡಿಯಾಗಿದ್ದೀನಿ. ನೀವು ಕೂಡ ಒಮ್ಮೆ ಇಲ್ಲಿ ಭೇಟಿ ನೀಡಿ, ಟೇಸ್ಟ್ ಮಾಡಿ ಮಸಾಲೆ ದೋಸೆ. ಸಕ್ಕರೆ ದೋಸೆ ಮಾಡ್ತಾ ಇದ್ದಾರೆ ರವೀಂದ್ರ ಕಿಣಿ ಅವರು. ಶ್ರೀರಾಮ್ ಉಪಹಾರದಲ್ಲಿ ಸಿಗುವಂಥ ತೆಕ್ಕರೆ ದೋಸೆ, ಭಾರಿ ಡಿಮಾಂಡ್ ಇದು ದೋಸೆಗೆ. ಪರಿಮಳ ಪರಿಮಳ ಬರ್ತಾ ಉಂಟು ತೆಕ್ಕರೆದು. ಹಾಗೆ ತುಂಬ ಸಾಫ್ಟ್ ಆದಂಥ ದೋಸೆ ಇದು. ತುಪ್ಪ ಹಾಕಿ ಮಾಡುವಂಥ ಈ ಮುಳ್ಳು ಸೌತೆ ದೋಸೆ ಪರಿಮಳ ಹಾಗೆ ತುಂಬ ಚೆನ್ನಾಗಿ ಬರ್ತಾ ಇದೆ. ಇವಾಗ ನೋಡಿ ತೆಳ್ಳಗಿರುವಂಥ ತೆಕ್ಕರೆ ದೋಸೆ ಎರಡೂ ಬದಿ ಕೂಡ ಎರಡೂ ಸೈಡ್ ಕೂಡ ಕಾಯಿಸಬೇಕು. ಇದರ ರೆಸಿಪಿ ನಾನು ಅಪ್ಲೋಡ್ ಮಾಡ್ತೀನಿ ನೋಡಿ. ಇವಾಗ ಎರಡು ಸೈಡ್ ಕೂಡ ಕಾಯಿಸಿ ಆಗಿದೆ. ಎಷ್ಟು ಸಾಫ್ಟ್ ಆದಂಥ ತೆಕ್ಕರೆ ದೋಸೆ ರೆಡಿಯಾಗಿದೆ. ಇವಾಗ ಇನ್ನೊಂದು ಟೈಪ್ ಮಸಾಲೆ ದೋಸೆ, ಇದು ಕೂಡ ಹಾಗೆ ಬೆಳ್ಳುಳ್ಳಿ ಚಟ್ನಿ ಮತ್ತು ತುಪ್ಪ ಹಾಕಬೇಕು ಸ್ಪ್ರೆಡ್ ಮಾಡಿ. ಆಮೇಲೆ ಇದಕ್ಕೆ ಆಲೂಗಡ್ಡೆ ಪಲ್ಯ ಬಾಜಿ ಇದೆಯಲ್ವ, ಇದನ್ನು ಮಧ್ಯದಲ್ಲಿ ಹಾಕಿಬಿಟ್ಟು ರೋಲ್ ಮಾಡಿದರೆ ತೆಳ್ಳಗಿನ ಪೇಪರ್ ಪೇಪರ್ ಥರ ಇರೋವಂಥ ಮಸಾಲೆ ದೋಸೆ ರೆಡಿ ಆಗ್ತಾ ಇದೆ. ಈ ದೋಸೆಗಳನ್ನು ತೆಕ್ಕರೆ ದೋಸೆ, ಮಸಾಲೆ ದೋಸೆ, ಪ್ಲೈನ್ ದೋಸೆ ಹಾಗೆ ಸಾದಾ ದೋಸೆ ಇದೆಲ್ಲ ಟೇಸ್ಟ್ ಮಾಡಬೇಕಂದ್ರೆ ನೀವು ಒಮ್ಮೆ ಶ್ರೀರಾಮ್ ಉಪಹಾರ ಹೋಟೆಲಿಗೆ ಏನು ಭೇಟಿ ನೀಡಲೇಬೇಕು. ಇವಾಗ ಚಟ್ನಿ ಸಾಂಬಾರ್ ಜೊತೆಗೆ ಈ ದೋಸೆ ರೆಡಿಯಾಗಿದೆ. ಟೇಸ್ಟ್ ಅಂತೂ ಸಖತ್ತಾಗಿದೆ. ಎಲ್ರಿಗೂ ಧನ್ಯವಾದ. ಸಂಜೆ ಹೊತ್ತಲ್ಲಿ ಮಾತ್ರ ಇದೆಲ್ಲ ದೋಸೆಗಳು ಸಿಗುತ್ತೆ. ಇವಾಗ ಕ್ಯಾರೆಟ್ ಕಿಸ್ಮುರಿ ಹೇಗೆ ಮಾಡೋದಂತ ಹೇಳ್ತೀನಿ. ಗಂಜಿ ಊಟಕ್ಕೆ ಒಂದು ಸೂಪರಾದಂಥ ಈಸಿ ಆದಂಥ ಜಸ್ಟ್ 2 ಮಿನಿಟ್ಸಲ್ಲಿ ಮಾಡ್ಬೋದು. ನಾನಲ್ಲೊಂದು 3 ಕ್ಯಾರೆಟ್ ತುರ್ಕೊಂಡಿಟ್ಟಿದ್ದೀನಿ ನೋಡಿ, ಈ ಥರ ತುರಿ ಮಣೆಯಲ್ಲಿ ಚೆನ್ನಾಗಿ ತುರ್ಕೊಂಡಿಟ್ಟಿದ್ದೀನಿ. ಇದಕ್ಕೊಂದು ಒಂದು ಹೋಳು ಲಿಂಬೆಹಣ್ಣು ಬೇಕು, ಹಾಗೆ ಸ್ವಲ್ಪ ಕಾಯಿ ತುರಿ 1-2-3 ಸ್ಪೂನ್ ಕಾಯಿ ತುರಿ, 1 ಈರುಳ್ಳಿ ಉದ್ದಗೆ ಸ್ಲೈಸ್ ಮಾಡಿಟ್ಟಿದ್ದೀನಿ, ಹಾಗೆ 1-3 ಹಸಿಮೆಣಸಿನಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಪೆಪ್ಪರ್ ಆಪ್ಷನಲ್ ಬೇಕಂದರೆ ಹಾಕ್ಕೊಳ್ಬೋದು ಪೆಪ್ಪರ್ ಪೌಡರ್, ಮತ್ತು ಉಪ್ಪು, ಸಾಸಿವೆ ಕರಿಬೇವಿನ ಒಗ್ಗರಣೆ ಇದು ಕೂಡ ಆಪ್ಷನಲ್ ಬೇಕಂದರೆ ಹಾಕ್ಕೊಳ್ಬೋದು, ಇಲ್ಲಾಂದರೆ ಹೀಗೆ ಬರೀ ತೆಂಗಿನೆಣ್ಣೆ ಕೂಡ ಯೂಸ್ ಮಾಡ್ಬೋದು. ಇವಾಗ ನಾವು ತುರ್ಕೊಂಡಿರೋ ಈ ಕ್ಯಾರೆಟ್ ಹಾಕ್ತಾ ಇದ್ದೀನಿ ನಾನು ನೋಡಿ. ಇದಕ್ಕೆ ಕ್ಯಾರೆಟ್ಗೆ ಇವಾಗ ಹಸಿಮೆಣಸಿನ್ಕಾಯಿ ಕಟ್ ಮಾಡಿಟ್ಕೊಂಡಿರೋ 3 ಹಸಿಮೆಣಸಿನ್ಕಾಯಿ, ಹಾಗೆ 1 ಈರುಳ್ಳಿ ಉದ್ದಗೆ ಸ್ಲೈಸ್ ಮಾಡಿಟ್ಕೊಂಡಿರೋದು, ಮತ್ತು ಸ್ವಲ್ಪ ಕಾಯಿ ತುರಿ 1-3 ಸ್ಪೂನ್ ಕಾಯಿ ತುರಿ ಹಾಕ್ತಾ ಇದ್ದೀನಿ. ಆಮೇಲೆ ಉಪ್ಪು, ರುಚಿಗೆ ಬೇಕಾದಷ್ಟು ಉಪ್ಪು, ಹಾಗೆ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿಟ್ಕೊಂಡಿರೋದು, ಆಮೇಲೆ ಪೆಪ್ಪರ್ ಪೌಡರ್ ನಾನು ಹಾಕ್ತಾ ಇದ್ದೀನಿ ಸ್ವಲ್ಪ, ಆಪ್ಷನಲ್ ಬೇಕಂದರೆ ಹಾಕ್ಕೊಳ್ಳಿ, ಟೇಸ್ಟ್ ಚೆನ್ನಾಗಿ ಕೊಡುತ್ತೆ ಮಾತ್ರ ಹಾಕಿದರೆ. ಗಂಜಿ ಊಟಕ್ಕಂತೂ ಹೇಳಿ ಮಾಡಿರೋದಿದು ಕ್ಯಾರೆಟ್ ಕಿಸ್ಮೋರಿ. ಇದೇ ಥರ ಬೀಟ್ರೂಟ್ದು ಕೂಡ ಮಾಡ್ಬೋದು.
ಹಾಗೆ ಇದಕ್ಕೊಂದು ಒಗ್ಗರಣೆ ಕೊಟ್ಟರೆ ಸಾಸಿವೆ ಕರಿಬೇವಿನ ಒಗ್ಗರಣೆ. ಇವಾಗ ಕಿಸ್ಮುರಿ ರೆಡಿಯಾಗಿದೆ ನೋಡಿ, ಒಗ್ಗರಣೆ ಕೊಟ್ಟರೆ ಆಯಿತು, ರೆಡಿ ಆಯಿತು. ಜಸ್ಟ್ 2 ಮಿನಿಟ್ಸಲ್ಲಿ ಮಾಡ್ಬೋದು ಅಷ್ಟೇ ನೋಡಿ. ನೀವು ಈ ಒಗ್ಗರಣೆ ಹಾಕಿಲ್ಲ ಅಂದರೆ ಒಂದೆರಡು ಸ್ಪೂನ್ ತೆಂಗಿನೆಣ್ಣೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಹಾಗೆ ಮೇಲ್ಗಡೆ ಒಂದು ಹಾಗೆ ಒಂದು ಲಿಂಬೆಹಣ್ಣಿನ ರಸ ಹಿಂಡಿದ್ರೆ ಇದೆಯಲ್ವಾ, ಟೇಸ್ಟಿಯಾದಂಥ ಕಿಸ್ಮುರಿ ರೆಡಿಯಾಗುತ್ತೆ ನೋಡಿ. ನಾನು ಮಾಡಿರುವಂಥ ತರಕಾರಿ ಉಪ್ಪಿನಕಾಯಿ, ಇವಾಗ ಬಿಸಿ ಬಿಸಿ ಕುಚ್ಚಲಕ್ಕಿ ಗಂಜಿ, ಆಮೇಲೆ ಕ್ಯಾರೆಟ್ ಕಿಸ್ಮುರಿ ಹಾಕಿ ಊಟ ಮಾಡಬೇಕು ನೋಡಿ. ತುಪ್ಪ ಹಾಕ್ತಿದ್ದೇನೆ ಗಂಜಿ ಮೇಲೆ, ಹಾಗೆ ಒಂದು ಸ್ಪೂನ್ ತುಪ್ಪ ಮತ್ತು ಸ್ವಲ್ಪ ಉಪ್ಪು, ಹಾಗೆ ಕ್ಯಾರೆಟ್ ಕಿಸ್ಮುರಿ, ಒಂದು 3 ಮಜ್ಜಿಗೆ ಮೆಣಸು, ಆಮೇಲೆ ನನ್ನ ದೊಡಮ್ಮ ಮಾಡಿರುವಂಥ ಬಟಾಟೆ ಹಪ್ಪಳ, ಆಲೂಗಡ್ಡೆ ಹಪ್ಪಳ ಹಾಕಿ ಒಂದು ಗಂಜಿ ಊಟ ಮಾಡಬೇಕು. ಇದೆಲ್ಲ ಹಾಕ್ಬಿಟ್ಟು ಆಹಾ ಸೂಪರಾಗಿರುತ್ತೆ. ಪ್ಲೀಸ್ ಈ ರೆಸಿಪೀಸ್ನ ಟ್ರೈ ಮಾಡಿ, ಕಮೆಂಟ್ಸ್ಗಳನ್ನ ತಿಳಿಸಿ. ನೆಕ್ಸ್ಟ್ ರೆಸಿಪಿ ಜೊತೆ ಮತ್ತೆ ಸಿಗ್ತೀನಿ. ಪ್ಲೀಸ್ ಸಬ್ಸ್ಕ್ರೈಬ್.